ಆಪರೇಷನ್ ಮುನಿರತ್ನ. ಟಿಲ್ ನೌ ವಿ ಡೋಂಟ್ ನೋ ದರ್ ಇಸ್ ಎ ಏಡ್ಸ್ ಟ್ರ್ಯಾಪ್. ನಮಗೆ ಇಲ್ಲಿವರೆಗೆ ಗೊತ್ತಿದ್ದಿದ್ದು ಖಾಲಿ ಹನಿ ಟ್ರ್ಯಾಪ್. ನಾವು ಹನಿ ಟ್ರ್ಯಾಪ್ ಅಂತ ಅನ್ಸ್ಕೊಂಡಿದ್ದೀವಿ ಏನು ಇಷ್ಟೊರೆಗೆ? ಯಾವುದೋ ಒಂದು ಹುಡುಗನೋ ರಾಜಕಾರಣಿನೋ ಹುಡುಗಿಯರು ಹೋಗ್ಬಿಟ್ಟು ಹನಿ ತೋರಿಸ್ಬಿಟ್ಟು ಟ್ರ್ಯಾಪ್ ಮಾಡಿಬಿಟ್ಕೊಂಡು ವಿಡಿಯೋ ಮಾಡಿಕೊಂಡು ಬರ್ತಾರೆ ಅಂತ. ಬಟ್ ಈ ಅಯೋಗ್ಯ, ಈ ಮುಟ್ಟಾಳ, ಈ ದುಷ್ಟ ಕೇಳ್ತಾ ಇರುವ ಒಂದು ಸಿಡಿ ಒಂದು ಮಹಿಳೆಯರದು ಮಾಡ್ಕೊಂಡು ಬನ್ನಿ ಅಂತ. ಇನ್ನೊಬ್ಬರ ಹೆಂಡತಿ, ಇನ್ನೊಬ್ಬರ ಮಗಳು, ಇನ್ನೊಬ್ಬನ ಸೊಸೆ, ಇನ್ನೊಬ್ಬನ ತಂಗಿ, ಅವಳದು ಮಾಡ್ಕೊಂಡು ಬನ್ನಿ ಅಂತ ಕೇಳುವಂತಹ ದುಷ್ಟ ಈತ ಅಂತ ಹೇಳಿದರೆ, ಅವನಿಗೂ ಎರಡು ಜನ ಹೆಣ್ಮಕ್ಕಳಿದ್ದಾರೆ, ಅವನಿಗೂ ಹೆಂಡತಿ ಇದ್ದಾರೆ, ಅವನೂ ಒಂದು ತಾಯಿಗೆ ಹುಟ್ಟಿರ್ತಾನೆ ಅನ್ನುವ ಪರಿಧಿನೂ ಬಿಟ್ಟು ಅವನು ನಮ್ಮ ಹತ್ರ ಕೇಳ್ತಾನಂತ ಹೇಳಿದರೆ, ನಾವು ಈ ಜರ್ನಲಿಸಮಲ್ಲಿ ಅದನ್ನು ಮುಚ್ಚಾಕ್ಬಿಟ್ಟು ಡೀಲ್ ಮಾಡಿಕೊಂಡು ಬದುಕಿದ್ರೆ, ಐ ಥಿಂಕ್ ವಿ ಡೋಂಟ್ ಡಿಸರ್ವ್ ಟು ಫೇಸ್. ಯಾವ ಪ್ರಜೆಗೂ ನಾವು ಮುಖ ತೋರಿಸ್ಲಿಕ್ಕೆ ನಾಲಾಯಕಿರಲ್ಲ ಅಂತ ಡಿಸಿಷನ್ಗೆ ಬರ್ತೀವಿ. ತೊ ಆಪರೇಷನ್ ಮುನಿಸತ್ನ ಬ್ಲೂ ಪ್ರಿಂಟ್ ಮಾಡ್ಕೋತೀವಿ. ಎಸ್, ಮುನಿರತ್ನ ಅವರ ಬ್ಲೂ ಪ್ರಿಂಟ್ ಅಂದರೆ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ, ಒಬ್ಬ ರಾಜಕಾರಣಿ ಬಂದು ಈಗ ಹನಿ ಟ್ರ್ಯಾಪ್ ವಿಚಾರ ಅಂತ ಉಲ್ಲೇಖ ಮಾಡಿದಾಗ ನಮ್ಗೆ ಅನಿಸುತ್ತಲ್ಲ, ಏನಿದು ಹನಿ ಟ್ರ್ಯಾಪ್ ವಿಡಿಯೋ ಇಟ್ಕೊಂಡು ಇವರು ಏನು ಮಾಡ್ತಾರೆ, ಒಬ್ಬ ರಾಜಕೀಯವಾಗಿ ಕೆಡುವ ಪ್ರಯತ್ನ. ಓಕೆ ಡನ್, ಇದು ಕೇವಲ ಇಬ್ಬರದೇನಾ? ಇವರು ಇದೇ ರೀತಿಯ ಕಥೆಗಳನ್ನು ಎಷ್ಟು ಮಾಡಿದ್ದಾರೆ, ಹೇಗೇಗೆ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ, ಯಾವ್ಯಾವ ರೀತಿ ಮಾಡಿದ್ದಾರೆ ಅನ್ನುವ ಪ್ಯಾರಲಲ್ ಇನ್ವೆಸ್ಟಿಗೇಷನ್ ನಡೀತಾನೆ ಇತ್ತು. ಅದರ ಜೊತೆಗೆ ಈ ಕಡೆ ಭಗತ್ ಸಿಂಗ್ ನಮ್ಮ ಪ್ರತಿನಿಧಿ ಮುನಿರತ್ನ ಅವರಿಗೆ, ಸರ್ ಡನ್, ಡೋಂಟ್ ವರಿ, ನಾವು ನಿಮ್ಮ ಕೆಲಸವನ್ನು ಮಾಡ್ತೀವಿ, ನೀವು ಹೇಳಿದ್ರಲ್ಲ ಆ ವ್ಯಕ್ತಿ ಆಯ್ತು, ಅವ್ರ ಕತೆ ನಾಳೆ ಮುಗದೇ ಹೋಯ್ತು ಅನ್ನುವ ಆಸೆಯನ್ನ ಆಶ್ವಾಸನೆ ರೂಪದಲ್ಲಿ ಮುನಿರತ್ನ ಅವರ ಅಂಗಳಕ್ಕೆ ಇಟ್ಟೇ ಬಿಡ್ತಾರೆ. ಆಗ ಮುನಿರತ್ನ ಸಾಹೇಬರು ಫುಲ್ಲು ಖುಷಿ ಆಗ್ಬಿಡ್ತಾರೆ, ನಾನು ಅನ್ಕೊಂಡಿದ್ದು ಆಗ್ತಾ ಇದೆ, ಏನು ಮಾಡಬೇಕು ಅದನ್ನು ನಾನು ಮಾಡಿ ತೀರ್ತೀನಿ ಅಂತ. ಅದಾದ ಮೇಲೆ ಏನಾಯ್ತು? ಒಂದು ಬ್ಲೂ ಪ್ರಿಂಟ್ ರೆಡಿ ಆಯ್ತು. ಬ್ಲೂ ಪ್ರಿಂಟ್ ಏನು, ಹೇಗಾಗುತ್ತೆ ಆ ಬ್ಲೂ ಪ್ರಿಂಟ್, ಯಾವ ರೀತಿ ಕೆಡ್ಡ ತೋಡ್ತಾರೆ, ಕೆಡ್ಡಾಗೆ ಕೆಡುವ ಪ್ಲಾನ್ ಆಗುತ್ತೆ, ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾ ಅವರೇ ಸ್ವತಃ ಭಗತ್ ಸಿಂಗ್ ಅನ್ನುವ ನಮ್ಮ ಪ್ರತಿನಿಧಿ ಕರೆ ಮಾಡಿ ವಿಡಿಯೋಗಳ ಬಗ್ಗೆ ಕೇಳ್ತಾರೆ, ಸ್ಟಾರ್ಬಕ್ಸ್ ಕರೆಸ್ತಾರೆ, ಮಾತಾಡ್ತಾರೆ ವಿಡಿಯೋ ಬಗ್ಗೆ. ಭಗತ್ ಸಿಂಗ್, ಎಸ್ ಸರ್ ಡನ್, ನಾ ಮಾಡ್ಕೊಡ್ತೀನಿ, ಡೋಂಟ್ ವರಿ ಅಂತ ಹೇಳ್ತಾರೆ. ಅಲ್ಲಿಗೆ ಆ ವಿಚಾರವನ್ನು ಪವರ್ ಟಿವಿಯ ಕಚೇರಿಗೆ ನಮ್ಮ ಪ್ರತಿನಿಧಿ ತರ್ತಾರೆ, ಹಿಂಗೆ ಆಗ್ತಾ ಇದೆ ಅನ್ನುವ ವಿಚಾರವನ್ನು ತಿಳಿಸ್ತಾರೆ. ಹಿಂಗೆಲ್ಲ ಆಗ್ತಾ ಇದೆ ಅಂತ ತಿಳಿತಾ ಇದ್ದಂಗೆ ಪವರ್ ಟಿವಿ ಒಂದು ಸೂಪರ್ ಪ್ಲಾನ್ ರೆಡಿ ಮಾಡುತ್ತೆ, ಕೆಡ್ಡಾಗೆ ಕೆಡುವುದಕ್ಕೆ ರೆಡಿ ಆಗುತ್ತೆ. ಮುನಿರತ್ನ ಅವ್ರಿಗೋಸ್ಕರ ಒಂದು ಕೆಡ್ಡ ರೆಡಿ ಆಗುತ್ತೆ, ಪಕ್ಕಾ ಪ್ಲಾನು, ಬ್ಲೂ ಪ್ರಿಂಟ್ ರೆಡಿಗೆ ಆಗುತ್ತೆ. ಎಲ್ಲ ವಿಷಯಗಳನ್ನು ಭಗತ್ ಸಿಂಗ್ ನಮ್ಮ ಪ್ರತಿನಿಧಿ ಪವರ್ ಟಿವಿ ಎಂಡಿಗೆ ತಿಳಿಸ್ತಾರೆ. ಅಷ್ಟೊತ್ತಿಗಾಗಲೇ ಮುನಿರತ್ನ ಹನಿ ಟ್ರ್ಯಾಪ್ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಾವು ಕಲೆ ಹಾಕಿರ್ತೀವಿ. ಪ್ಯಾರಲಲ್ ಇನ್ವೆಸ್ಟಿಗೇಷನ್ ನಡೀತಾನೆ ಇರುತ್ತೆ. ಮುನಿರತ್ನ ಹನಿ ಟ್ರ್ಯಾಪ್ ಕುರಿತು ಸುಮಾರು ಜನ ಪವರ್ ಟಿವಿಗೆ ದೂರು ಕೊಡ್ತಾರೆ, ಹೌದು ಸರ್ ಈ ವ್ಯಕ್ತಿ ಹಿಂಗೆ ಅಂತ. ಅವೆಲ್ಲದರ ಸತ್ಯಾಸತ್ಯತೆಯನ್ನು ಪರೀಕ್ಷಿಸೋದಕ್ಕೆ ನಿಮ್ಮ ಪವರ್ ಟಿವಿ ಮುಂದಾಗುತ್ತೆ. ಮುನಿರತ್ನ ಟ್ರ್ಯಾಪ್ ಆಗೋದಕ್ಕೆ ಒಂದು ಒಳ್ಳೆ ಪ್ಲಾನ್, ಪಕ್ಕಾ ಪ್ಲಾನ್ ರೆಡಿ ಆಗುತ್ತೆ. ಸ್ಟಿಂಗ್ ಆಪರೇಷನ್ಗೆ ವೇದಿಕೆ ಸಜ್ಜಾಗುತ್ತೆ. ಮುನಿರತ್ನ ಅವರಿಗೆ ಸ್ವತಃ ಕರೆ ಮಾಡ್ತಾರೆ ಪವರ್ ಟಿವಿಯ MD ವಿಡಿಯೋ ಬಗ್ಗೆ ಮಾತಾಡೋದಕ್ಕೆ. ಮುನಿರತ್ನಗೆ ಕರೆ ಮಾಡಿ ವಿಡಿಯೋ ಬಗ್ಗೆ ಮಾತನಾಡ್ತಾರೆ. ಮುನಿರತ್ನ ಬಾಯಿ ಬಿಡಿಸೋದಕ್ಕೆ ರಾಕೇಶ್ ಶೆಟ್ಟರು ತಂತ್ರಗಾರಿಕೆಯನ್ನು ಬಳಸ್ತಾರೆ. ವೇಲು ನಾಯ್ಕರ್ ಮತ್ತು ಲಗ್ಗರೆ ನಾರಾಯಣ ಸ್ವಾಮಿ ವಿಡಿಯೋ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆ ಮಾಹಿತಿ ಕೊಡ್ತಾ ಇದ್ದಂಗೆ ಒಂದು ವಿಡಿಯೋಗೆ 10 ಲಕ್ಷ ಅನ್ನೋ ಡೀಲ್ಗೆ ಮುನಿರತ್ನ ಬರ್ತಾರೆ. ಒಂದು ವಿಡಿಯೋ 10 ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಅಂತ ಮುನಿರತ್ನವನ್ನು ಪರೀಕ್ಷಿಸೋದಕ್ಕೆ ಸಲುವಾಗಿ, ಅಯ್ಯೋ 10 ಲಕ್ಷಕ್ಕೆಲ್ಲ ಆಗಲ್ಲ ರೀ ಅದು ಅಂತ ಪವರ್ ಟಿವಿ MD ಮಾತಾಡ್ತಾರೆ. ಆಗ ಮುನಿರತ್ನ ಆಫರ್ ಕೊಡ್ತಾರೆ, ಸರ್ ಆಯ್ತು ಸರ್, ನೀವೇ ರೇಟ್ ಫಿಕ್ಸ್ ಮಾಡಿಬಿಡಿ, ಆ 3 ವಿಡಿಯೋ ನನಗೆ ಕೊಟ್ಟುಬಿಡಿ, ಡೀಲ್ ನಾನು ಮಾಡ್ತೀನಿ, ನೀವು ಹೇಳಿದ ರೇಟ್ ಕೊಡ್ತೀನಿ ಅಂತ ಡೀಲ್ಗೆ ಮುನಿ ಮುಂದಾಗ್ತಾರೆ. ವೇಲು ನಾರಾಯಣ ಸ್ವಾಮಿ ಮತ್ತು ಮಂಜುಳಾ ನಾರಾಯಣ ಸ್ವಾಮಿ ಅವರ ವಿಡಿಯೋ, 3 ವಿಡಿಯೋ ಹೇಗಾದರೂ ಮಾಡಿ 3 ವಿಡಿಯೋವನ್ನು ನನಗೆ ಕೊಡಿಸ್ಬಿಡಿ, ಆ ವಿಡಿಯೋಗಳನ್ನು ನಾನೇನು ರಿವೀಲ್ ಮಾಡಲ್ಲ, ಸೋಷಿಯಲ್ ಮೀಡಿಯಾಗೆ ಹಾಕಲ್ಲ, ಆಟ ಆಡಿಸ್ಬಿಡ್ತೀನಿ ನೋಡಿ, ಆ 3ರನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ ಈ ವಿಡಿಯೋ ಬಳಕೆ ಮಾಡ್ತೀನಿ ಅಂತ ಪ್ಲಾನ್ ಮಾಡ್ತಾರೆ. 1 ವಿಡಿಯೋಗೆ 1 ಕೋಟಿ ಕೊಡಿ ಅಂತ ಒಂದು ಗೂಗ್ಲಿ ಬಿಡ್ತಾರೆ ನಮ್ಮ MD ಸರು. ಆಯ್ತು 1 ಕೋಟಿ ಕೊಡಿ ಸರ್, ಫೈನಲ್ ಮಾಡೋಣ. ಅಯ್ಯೋ 1 ಕೋಟಿ ಆಗೋದೇ ಇಲ್ಲ, ಅಷ್ಟೆಲ್ಲ ಸಾಧ್ಯನೇ ಇಲ್ಲ ಅಂತ ಮುನಿರತ್ನ ಹೇಳ್ತಾರೆ. ಕೊನೆಗೆ 1 ವಿಡಿಯೋಗೆ 50 ಲಕ್ಷ ರೂಪಾಯಿ ಕೊಡೋದಕ್ಕೆ ಒಪ್ಪಿಗೆ ಆಗುತ್ತೆ. 1 ವಿಡಿಯೋಗೆ 50 ಲಕ್ಷ ರೂಪಾಯಿ ಕೊಡೋದಕ್ಕೆ ಮುನಿರತ್ನ ಒಪ್ಕೋತಾರೆ. ಪವರ್ ಟಿವಿಯ MD, ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿಯವರು ನೇರವಾಗಿ ಮುನಿರತ್ನ ಅವ್ರಿಗೆ ಕಾಲ್ ಮಾಡ್ತಾರೆ. ಆ ಆಡಿಯೋ ಸಂಭಾಷಣೆ ಇದೀಗ ನಿಮ್ಮ ಮುಂದೆ. ಸಾಕ್ಷ್ಯ ನಂಬರ್ 3, ಸೀನ್ 3 ನೋಡಿ. ತಾವಿದ್ರೆ ಅವನ ಎಕ್ಸ್ಪೆಕ್ಟೇಷನ್
ನಾನು ಮಾತಾಡಲ ಸರ್? ಹೌದು ಮಾತಾಡಿ. ನಾನು ಅದನ್ನು ಹೇಳಿದೆ, ಬೇರೆದಕ್ಕೆಲ್ಲ ಯೂಸ್ ಮಾಡಲ್ಲಪ್ಪ, ಜಸ್ಟ್ ತೋರಿಸ್ಲಿಕ್ಕೆ ಮಾತ್ರ. ನೀನು ಅದೆಲ್ಲ ಟೆನ್ಷನ್ ತಗೊಬೇಡ. ಮತ್ತೆ ನೀವು ಹೇಳಿದನ್ನು ಹೇಳಿದೆ, ನೀನೇ ಮತ್ತೆ ನಿಂತ್ಕೊಂಡು ಅವರೊಟ್ಟಿಗೆ ಒಳ್ಳೇದಾಗ ಇಬ್ಬರೊಟ್ಟಿಗೂ ನಾನು ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಸರ್ ಅವರು ಆಗಲೇ 57 ಹಂಗೆ ಹಿಂಗೆ, ನೀವು ಏನು ಸರ್ ಅವ್ರಿಗೆ ಕೇಳಿದ್ರೆ ನನಗೆ ಕೆಲಸನೇ ಕೊಡಲ್ವಾ ಹಂಗೆ ಹಿಂಗೆ ಅಂತ ಹೇಳ್ದ. ಇರು ಇರು ನಾನು ಮಾತಾಡ್ತೀನಿ, ಅರ್ಜೆಂಟ್ ಮಾಡಬೇಡ ಅಂತ ಹೇಳಿದ್ದೀನಿ. ಅದು ಅವನೇನು ಹೇಳ್ತಾನೆ ಅಂದರೆ ಅದು ಅವ್ನು ಮಾಡಿರೋದಲ್ಲ ಅಂತೆ, ಬೇರೆಯವ್ರ ಹತ್ರ ಇದೆಂತೆ. ನಾನು ಕೊಟ್ಟು ತಗೊಂಬರ್ತೀನಿ ಸರ್ ಏನಂತ ಹೇಳಿ, ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ, ನಾನು ತಗೊಂಬರ್ತೀನಿ. ಸರ್ ಅವರು ಆಗಲೇ 57 ಹಂಗೆ ಹಿಂಗೆ, ನೀವು ಏನು ಸರ್ ಅವ್ರಿಗೆ ಕೇಳಿದ್ರೆ ನನಗೆ ಕೆಲಸನೇ ಕೊಡಲ್ವಾ ಹಂಗೆ ಹಿಂಗೆ ಅಂತ ಹೇಳ್ದ. ಇರು ಇರು ನಾನು ಮಾತಾಡ್ತೀನಿ, ಅರ್ಜೆಂಟ್ ಮಾಡಬೇಡ ಅಂತ ಹೇಳಿದ್ದೀನಿ. ಅದು ಅವನೇನು ಹೇಳ್ತಾನೆ ಅಂದರೆ ಅದು ಅವ್ನು ಮಾಡಿರೋದಲ್ಲ ಅಂತೆ, ಬೇರೆಯವ್ರ ಹತ್ರ ಇದೆಂತೆ. ನಾನು ಕೊಟ್ಟು ತಗೊಂಬರ್ತೀನಿ ಸರ್ ಏನಂತ ಹೇಳಿ, ನಾನು ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ, ನಾನು ತಗೊಂಬರ್ತೀನಿ. ಅದೇ ಅದೇ ಕರೆಕ್ಟ್ ಕರೆಕ್ಟ್. ಅವನ ಎಕ್ಸ್ಪೆಕ್ಟೇಷನ್ ನಾನು ಮಾತಾಡಲ ಸರ್. ನಾನು ಅದನ್ನು ಹೇಳಿದೆ, ಬೇರೆದಕ್ಕೆಲ್ಲ ಯೂಸ್ ಮಾಡಲ್ಲಪ್ಪ, ಜಸ್ಟ್ ತೋರಿಸ್ಲಿಕ್ಕೆ ಮಾತ್ರ. ನೀನು ಅದೆಲ್ಲ ಟೆನ್ಷನ್ ತಗೊಬೇಡ. ಮತ್ತೆ ನೀವು ಹೇಳಿದನ್ನು ಹೇಳಿದೆ, ನೀನೇ ಮತ್ತೆ ನಿಂತ್ಕೊಂಡು ಅವರೊಟ್ಟಿಗೆ ಒಳ್ಳೇದಾಗ ಇಬ್ಬರೊಟ್ಟಿಗೂ ನಾನು ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಸರ್ ಅವರು ಆಗಲೇ 57 ಹಂಗೆ ಹಿಂಗೆ, ನೀವು ಏನು ಸರ್ ಅವ್ರು ಕೇಳಿದ್ರೆ ನನಗೆ ಕೆಲಸ. ಈಗ ಏನು ಹೇಳಿ ಅವನಿಗೆ? ಏನಿಲ್ಲ, ನಾನು ಹೇಳ್ತೀನಲ್ಲ ನನ್ನ ಜೊತೆ ನಿಮ್ಗೆ ಏನು ಮಾಡಬೇಕು, ನೀವೇ ಮುನಿರತ್ನ. ನಾನು ಹೇಳೋದು ಒಂದೊಂದಕ್ಕೆ 50 ಹೇಳುವ. ಅವನಿಗೆ ಅಷ್ಟು ಇದು ಯಾವಾಗಿತ್ತು ಅಂದ್ರೆ ಕೌನ್ಸಿಲರ್ ಆಗಿದ್ದಲ್ಲ, ಇಲ್ಲಿವರೆಗೂ ಕೋಪ ಇತ್ತು. ಅವನು ಏನಂದ್ರೆ ಕೇಳಿದ್ನಿ, ಅವಳದೇ ನನಗೆ ಬೇಕಾಗಿದ್ದು. ಮಾತು ಮುಂಚೆ ಪೆನಾಲ್ ಕುಡಿಯೋಳು, ಮಾತು ಮುಂಚೆ ಪತಿವ್ರತೆ ಗೇಟಪ್ಪ ಹಾಕೋದು, ಮಾತು ನನ್ ಸೀರೆ ಹೇಳ್ದ, ನನ್ ಸೀರೆ ಹೇಳ್ದ, ಯಾರು ಹಾಕಲ್ಲ ಅವ್ರ ಸೀರೆ ಯಾರು ಬಿಡಿಸ್ತಾರೆ. ನನ್ನ ಮಗ ನಾನು ಪ್ರೊಡ್ಯೂಸರ್, ಬಾಂಬೆಗೆ ಹೋಗಿ ಕುಂತ್ಕೊಂಡು ಹೀರೋಯಿನ್ ಸೆಲೆಕ್ಷನ್ಗೆ ನಿಮ್ಮಂತ ಆಯ್ತೀವಿ. ಕರೆಕ್ಟ್, ನೋಡಿದೀರ ಬಾಂಬೆಯಲ್ಲಿ? ಕರೆಕ್ಟ್. ಇಲ್ಲ ಇಲ್ಲ, ನಾವು ಹೀರೋಯಿನ್ ಸೆಲೆಕ್ಷನ್ಗೆ ಹೋಗೋದು. ಹಾಂ, ಐದಾರು ಜನ ಪ್ರೊಡ್ಯೂಸರಿಗೆ ಕುತ್ಕೋತೀವಿ. ಹಾಂ ಹಾಂ, ಒಂದ್ಸಾರಿ ಕ್ಯೂ ಸ್ಟಾರ್ಟ್ ಆಗ್ಬಿಟ್ರೆ 3 hours 4 hours ಬರ್ತಾನೆ ಇರ್ತಾರೆ. ಹಿಂಗೆ ಸನ್ ಆ್ಯಂಡ್ ಸ್ಯಾಂಡ್ ಅಂತ ಹೋಟ್ಲ್ ಇದೆ. ಹಾಂ, ಸನ್ ಆ್ಯಂಡ್ ಸ್ಯಾಂಡ್ ಆಗುತ್ತೆ. ಎಂಟ್ರಿ ಎಕ್ಸಿಟ್. ಸೌತ್ ಇಂಡಿಯಾ ಪ್ರೊಡ್ಯೂಸರ್ಸ್ ಹೋದ್ರೆ ಸನ್ ಆ್ಯಂಡ್ ಸ್ಯಾಂಡ್ ಪಾಪ್ಯುಲರ್ ಹೀರೋಯಿನ್. ಹಿಂಗೆ ಎಂಟ್ರಿ ಹಿಂಗೆ ಎಕ್ಸಿಟ್, ವಿತ್ ಇನ್ ಸೆಕೆಂಡ್ಗೆ ಸ್ಕ್ಯಾನ್ ಮಾಡಿ ಅಂತ. ಇವ್ರು ಹೇಳ್ದ ನಿಮ್ಮ ಸೀರೆ ಹೇಳಿದ್ರಿ ಅಂತ? ಇವ್ರು ನಾನು ಸೀರೆ ಹೇಳ್ದು. ಅವ್ರಿಗೆ ಅವ್ರಿಗೊಂದು ಸೀರೆ ಹೇಳಿಬೇಕು ನನ್ನ ಮಗಂದ. ಅದು ಅದು ಈಗ ಎಳಿಯಂಗೆ ಆಯಿತು, ಹೇಳಕ್ಕೆನ ಬೇಡ. ಅವಾಗಿತ್ತು ನನ್ನ ಕೋಪ. ಅವನಿಗೆ ನಾನು 50 ಆಫರ್ ಕೊಟ್ಟಿದ್ದೆ. ಅದು ಹೇಳ್ದವನು ಕೊಡ್ತೀವಿ ಕೊಡೋದು. ಈಗ ಹೇಳಿ ಸರ್, ನೀವು ಹೇಳಿ ಟೈಮ್ ಪೇಸ್ ಅವನ ಇದು ಮಾಡೋದು ಬೇಡ. ಅದು ಯಾರು ಅವನನ್ನು ಮಾಡಿದ್ದಲ್ಲ, ಅದು ಯಾರೋ ಬೇರೆಯವ್ರು ಮಾಡಿದ್ರೆ ಅವನ ಹತ್ರ ಇದೆ ಅದು. ಇದು ನನ್ನ ಇನ್ಫಾರ್ಮೇಶನ್ ನೀವು ನನಗೆ ಅಪ್ರಿಷಿಯೇಟ್ ಮಾಡಬೇಕು. ಈಗ ಎಷ್ಟು ಹೇಳ್ಬೇಕು ನನ್ಗೆ? ಏನು ಬೇಡ, ನೀವು ಹೇಳ್ಬೋದು. ನೀವು ಹೇಳಿ ಸರ್, ನಾನು ಈಗ ಹೋಗಿ ನಾನು ಈಗ ಹೋಗಿ ಕರ್ತ ಹೇಳ್ತೀನಿ. ಅವ್ನು ಎಲ್ಲಿ ಕೆಲಸ ಮಾಡಿ, ಅವನ್ನೆಲ್ಲ ತರ್ಸ್ಕೊಬೇಕಂತ ಕೆಲಸ ಮಾಡಿ. ಹಾಂ, 10x3 ಮಾಡಿ. ಅವನು ಅಲ್ಲ ಸರ್, ನಾನು ಇಷ್ಟು ಹೇಳಿದ್ದೀನಿ, ಇದಕ್ಕೆ ಮೇಲೆ ನೀವೇನಾರ ಫೈನಲ್ ಮಾಡಿ. ನನ್ನ ಅಪ್ಪ ಹೇಳ್ಬಿಟ್ಟೆ, ಇದ್ರ ಮೇಲೆ ನೀವು ಡಿಸಿಷನ್ ತೊಗೊಳ್ರಿ, ಏನಾದ್ರು ತೊಗೊಳ್ರಿ. ಬಟ್ ಒಂದು ಕಮಿಟ್ಮೆಂಟ್ ಕೊಡಿ, ಇದನ್ನು ಮಾರ್ಕೆಟಿಂಗ್ ಮಾಡಿ. ಅದು ನಮ್ಮ ನಿಮ್ಮ ಜೆಂಟಲ್ಮೆನ್ ಅಕ್ಕಪ್ಪ. ಅದೇ ನಾನು ಹೇಳಿದ್ದು, ಅವನು ಅದನ್ನೇ ಕೇಳಿ ಸರ್. ಮಾರ್ಕೆ ಇದಕ್ಕೆ
ನಮ್ಮ ಹತ್ರ ಐತೆ ಅಂತ ಗೊತ್ತಾದ್ರೆ ಅವನೇ ಮೀಡಿಯೇಟ್ ಮಾಡಲಿ, ನಾನು ಕಂಟ್ರೋಲ್ ಮಾಡ್ತೀನಿ, ಈಚೆಗೆ ಬರ್ದಂಗೆ ಹುಡ್ಕೋತೀನಿ ಅಂತ ಅವನ್ನೇ ಮಾಡ್ಬಿಡೋಣ ಜೊತೆಯಲ್ಲಿ. ಅವನ ಕಂಟ್ರೋಲಲ್ಲಿ ಅವನಿರ್ಲಿ. ಈಗ ನನ್ನ ಹತ್ರ ಐತೆ, ಅದನ್ನ ನಾನು ಕ್ಲಿಯರ್ ಆಗಿ ನಾನು ಮಾಡ್ಬಿಡ್ತೀನಿ. ಇವನು ಆಗಿದೆ ಆಯ್ತು. ಈಗ ನಾನು ಇನ್ನು ಮುಂದಕ್ಕೆ ಬರೀ ರಾಜಕೀಯ ಮಾಡೋಣ, ಅವ್ರ ಬಗ್ಗೆ ಮಾತಾಡೋಣ. ಕರೆಕ್ಟ್, ಅಷ್ಟು ಹೇಳ್ಬಿಟ್ಟು ಕ್ಲೋಸ್ ಮಾಡಿ. ನಾನು ಹೇಳ್ತೀನಿ ನೋಡ, ಏನಾದರೂ ಹೆಚ್ಚು ಕಡಿಮೆ ಆದರೆ ಇದ್ರ ಮೇಲೆ ನೀವೇನಾದ್ರು ಡಿಸಿಷನ್. ಈಗ ಏನು ಹೇಳಿ ಅವನಿಗೆ? ಏನಿಲ್ಲ, ನಾನು ಹೇಳ್ತೀನಲ್ಲ, ನನ್ನ ಜೊತೆ ನೀವು ಏನು ಮಾಡಬೇಕು ನೀವೇ ಮುನಿರತ್ನ. ನಾನು ಹೇಳೋದು ಒಂದೊಂದಕ್ಕೆ ಐವತ್ತೈವತ್ತು ಹೇಳುವ. ಏ ಅವನಿಗೆ ಅಷ್ಟು ಅಷ್ಟಿಲ್ಲ. ಇದು ಯಾವಾಗಿತ್ತು ಅಂದರೆ ಕೌನ್ಸಿಲರ್ ಆಗಿದ್ದಾರೆ. ಇಲ್ಲಿವರೆಗೂ ಕೋಪ ಆಯ್ತು. ಅವನೇನಂದ್ರೆ ಆಗ ಕೇಳಿದ್ನಿ, ಅವಳದೇ ನನಗೆ ಬೇಕಾಗಿದ್ದು. ಮಾತಿಗೆ ಮುಂಚೆ ಪೆನಾಲ್ ಪುಡಿಯೋಳು, ಮಾತಿಗೆ ಮುಂಚೆ ಪತಿವ್ರತೆ ಗೇಟ್ ಅಪ್ ಹಾಕೋದು, ಮಾತು ನನ್ನ ಸೀರೆ ಹೇಳ್ದ, ನನ್ನ ಸೀರೆ ಹೇಳ್ದ, ಯಾರು ಹಾಕಲ್ಲ ಅವ್ನ ಸೀರೆ ಯಾರು ಬಿಡಿಸ್ತಾರೆ. ನನ್ನ ಮಗ ನಾನು ಪ್ರೊಡ್ಯೂಸರ್, ಬಾಂಬೆಗೆ ಹೋಗಿ ಕುಂತ್ಕೊಂಡು ಹೀರೋಯಿನ್ ಸೆಲೆಕ್ಷನ್ಗೆ ನಿಮ್ಮಂತ ಆಯ್ತೀನಿ. ಕರೆಕ್ಟ್, ನೋಡಿದ್ದೀರ ಬಾಂಬೆಯಲ್ಲಿ? ಕರೆಕ್ಟ್, ಇಲ್ಲ ಇಲ್ಲ, ನಾವು ಹೀರೋಯಿನ್ ಸೆಲೆಕ್ಷನ್ಗೆ ಹೋಗೋದು. ಐದಾರು ದಿನ ಪ್ರೊಡ್ಯೂಸರಿಗೆ ಕುತ್ಕೊತೀವಿ. ಒಂದ್ಸಾರಿ ಕ್ಯೂ ಸ್ಟಾರ್ಟ್ ಆಗ್ಬಿಟ್ರೆ 3 hours 4 hours ಬರ್ತಾನೆ ಇರ್ತಾರೆ. ಹಿಂಗೆ ಸನ್ ಅಂಡ್ ಸ್ಯಾಂಡ್ ಅಂತ ಹೋಗ್ಲಿದೆ, ಸನ್ ಅಂಡ್ ಸ್ಯಾಂಡ್ ಆಗುತ್ತೆ. ಎಂಟ್ರಿ ಎಕ್ಸಿಟ್, ಸೌತ್ ಇಂಡಿಯಾ ಪ್ರೊಡ್ಯೂಸರ್ಸ್ ಹೋದ್ರೆ ಸನ್ ಅಂಡ್ ಸ್ಯಾಂಡ್ ಪಾಪ್ಯುಲರ್ ಹೀರೋಯಿನ್. ಹಿಂಗೆ ಎಂಟ್ರಿ ಹಿಂಗೆ ಎಕ್ಸಿಟ್, ವಿತ್ ಇನ್ ಸೆಕೆಂಡ್ಗೆ ಸ್ಕ್ಯಾನ್ ಮಾಡಿ ಅಂತ. ಇವ್ರು ಹೇಳುದ ನಿಮ್ಮ ಸೀರೆ ಹೇಳ್ತೀರಿ ಅಂತ? ಇವ್ರು ನಾನ್ ಸೀರೆ ಅವ್ರಿಗೆ ಹೋಗಿ ಅವ್ರಿಗೊಂದು ಸೀರೆ ಹೇಳಿಬೇಕು ನನ್ನ ಮಗಂದ. ಅದು ಅದು ಈಗ ಎಳಿಯಂಗೆ ಆಯಿತು, ಹೇಳಕ್ಕೆ ನಾ ಬೇಡ. ಆವಾಗಿತ್ತು ನನ್ನ ಕೋಪ, ಅವನಿಗೆ ನಾನು 50 ಆಫರ್ ಕೊಟ್ಟಿದ್ದೆ. ಅದು ಹೇಳ್ದವನು ಕೊಡ್ತೀನಿ ಕೊಡೋದು. ಈಗ ಹೇಳಿ ಸರ್, ನೀವು ಹೇಳಿ ಟೈಮ್ ಪೇಸ್ಟ್ ಅವನ ಇದು ಮಾಡೋದು ಬೇಡ. ಅದು ಯಾರು ಅವನೂ ಮಾಡಿದ್ದಲ್ಲ, ಅದು ಯಾರೋ ಬೇರೆಯವ್ರು ಮಾಡಿದ್ರೆ ಅವನ ಹತ್ರ ಇದೆ ಅದು. ಈಗ ನನ್ನ ಇನ್ಫಾರ್ಮೇಶನ್ ನೀವು ನನಗೆ ಅಪ್ರಿಷಿಯೇಟ್ ಮಾಡಬೇಕು. ಈಗ ಎಷ್ಟು ಹೇಳ್ತೀವಿ, ನನಗೆ ಏನು ಬೇಡ, ನೀವು ಹೇಳ್ಬಿಡಿ. ನೀವು ಹೇಳಿ ಸರ್, ನಾನು ಈಗ ಹೋಗಿ ಕರ್ತ ಹೇಳ್ತೀನಿ. ಅವ್ನು ಎಲ್ಲಿ ಅವನೆಲ್ಲ ತರ್ಸ್ಕೊಬೇಕಂದ್ರೆ ನಾನು ಇಷ್ಟು ಹೇಳಿದ್ದೀನಿ, ಇದಕ್ಕೆ ಮೇಲೆ ನೀವೇನ ಫೈನಲ್ ಮಾಡಿ. ನನ್ನ ಅಪ್ಪ ಹೇಳ್ಬಿಟ್ಟೆ, ಇದ್ರ ಮೇಲೆ ನೀವು ಡಿಸಿಷನ್ ತೊಗೊಳ್ರಿ, ಏನಾದ್ರು ತೊಗೊಳ್ರಿ. ಬಟ್ ಒಂದು ಕಮಿಟ್ಮೆಂಟ್ ಕೊಡಿ, ಇದನ್ನು ಮಾರ್ಕೆಟಿಂಗ್ ಮಾಡಿ, ಅದು ನಮ್ಮ ನಿಮ್ಮ ಜೆಂಟಲ್ಮೇನ್ ಅಕ್ಕಪಕ್ಕ. ಅದೇ ನಾನು ಹೇಳಿದ್ದು, ಅವನು ಅದನ್ನೇ ಕೇಳಿ ಸರ್. ಇದಕ್ಕೆ ನಮ್ಮ ಹತ್ರ ಐತೆ ಅಂತ ಗೊತ್ತಾದ್ರೆ ಅವನೇ ಮೀಡಿಯೇಟ್ ಮಾಡಲಿ, ನಾನು ಕಂಟ್ರೋಲ್ ಮಾಡ್ತೀನಿ, ಈಚೆಗೆ ಬರ್ದಂಗೆ ಹುಡ್ಕೋತೀನಿ ಅಂತ ಅವನ್ನೇ ಮಾಡ್ಬಿಡೋಣ ಜೊತೆಯಲ್ಲಿ. ಬೆಸ್ಟ್, ಅವನ ಕಂಟ್ರೋಲಲ್ಲಿ ಅವನಿರ್ಲಿ. ಅದು ಐಡಿಯಾ ಕೊಡ್ಬೋದು ಅವನಿಗೆ. ಈಗ ನನ್ನ ಹತ್ರ ಐತೆ, ಅದನ್ನು ನಾನು ಕ್ಲಿಯರ್ ಆಗಿ ನಾನು ಮಾಡ್ಬಿಡ್ತೀನಿ. ಕರೆಕ್ಟ್, ಇವನು ಆಗಿದೆ ಆಯಿತು. ಈಗ ನಾವು ಇನ್ನು ಮುಂದಕ್ಕೆ ಬರೀ ರಾಜಕೀಯ ಮಾಡೋಣ, ಅವ್ರ ಬಗ್ಗೆ ಮಾತಾಡೋಣ. ಕರೆಕ್ಟ್, ಅಷ್ಟು ಹೇಳ್ಬಿಟ್ಟು ಕ್ಲೋಸ್ ಮಾಡಿ. ನಾನು ಹೇಳ್ತೀನಿ ನೋಡ, ಏನಾದರೂ ಹೆಚ್ಚು ಕಡಿಮೆ ಆದರೆ ಇದ್ರ ಮೇಲೆ ನೀವೇನಾದ್ರು ಡಿಸಿಷನ್. ಈಗ ಏನು ಹೇಳಿ ಅವನಿಗೆ? ಏನಿಲ್ಲ, ನಾನು ಹೇಳ್ತೀನಲ್ಲ, ನನ್ನ ಜೊತೆ ನೀವು ಏನು ಮಾಡಬೇಕು ನೀವೇ ಮುನಿರತ್ನ. ನಾನು ಹೇಳೋದು ಒಂದೊಂದಕ್ಕೆ ಐವತ್ತೈವತ್ತು ಹೇಳುವ. ಏ ಅವನಿಗೆ ಅಷ್ಟು ಅಷ್ಟಿಲ್ಲ. ಯಾವಾಗಿತ್ತು ಅಂದರೆ ಕೌನ್ಸಿಲ್. ಸ್ವತಃ ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಅವರೇ ಮುನಿರತ್ನ ಅವರ ಕರೆ ಮಾಡ್ತಾರೆ, ಒಂದಿಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಏನು ಮಾತಾಡಿದ್ರು ಅವರನ್ನು ಕೇಳೋಣ. ಸರ್ ಮುನಿರತ್ನ ಅವ್ರಿಗೆ ನೀವೇ ಕಾಲ್ ಮಾಡ್ತೀರಿ, ವಿಚಾರಗಳ ಬಗ್ಗೆ ಮಾತಾಡ್ತೀರಿ, ವಿಡಿಯೋಗಳ ಬಗ್ಗೆ ಮಾತಾಡ್ತೀರಿ, ಒಂದು ಡೀಲ್ ಆಗುತ್ತೆ, ಏನು ಸರ್ ಇದು? ಮುನಿರತ್ನ ಅವರು, ನಾನು ಹೇಳಿದಲ್ಲ ನನಗೆ ಆತ್ಮೀಯರಾಗಿದ್ದರು ಅಂತ. ಹೌದು, ಆಗ ನನ್ನ ಗೆಳೆಯರು ಆಗಿದ್ದರು ಅವರು, ನನ್ನ ಹಿತೈಷಿಗಳು ಆಗಿದ್ದರು ಇರ್ಬೋದು. ಕೆಲವೊಮ್ಮೆ ಕಷ್ಟ ಸುಖ ಬಂದಾಗ ಫೋನ್ ಮಾಡಿದ್ದು ಇದೆ, ಶೆಟ್ರ ನಾನಿದ್ದೀನಿ ನಿಮ್ಮೊಟ್ಟಿಗೆ, ಡೋಂಟ್ ವರಿ ಅಂತ ಹೇಳಿದ್ದು ಇದೆ. ಬಟ್ ಸಾಮಾಜಿಕ ಕಳಕಳಿ ಬರುವಾಗ, ಸಮಾಜದ ಬಗ್ಗೆ ನಿಷ್ಠೆ ಬರುವಾಗ, ಐ ಡೋಂಟ್ ಥಿಂಕ್ ಸೊ ಎನಿ ರಿಲೇಷನ್ಶಿಪ್ ಕೌಂಟ್ಸ್ ಆರ್ ಅದು ಜರ್ನಲಿಸಮಲ್ಲಂತೂ ಸಾಧ್ಯನೇ ಇಲ್ಲ. ಇದೊಂದು ರೀತಿಯ ಸ್ವಾತಂತ್ರ್ಯ ಹೋರಾಟ ನಮ್ಮದು, ಸ್ವಚ್ಛ ಸಮಾಜಕ್ಕಾಗಿ. ಈ ಆಪರೇಷನ್ ಮುನಿರತ್ನ ಅಂತ ನಾವು ಏನು ಮಾಡ್ಕೋತೀವಿ, ಹನಿ ಟ್ರ್ಯಾಪ್ ಅಂತ, ನನಗೆ ಅಂಡರ್ಸ್ಟ್ಯಾಂಡ್ ಆಯಿತು. ಇದರಲ್ಲಿ ನನ್ನ ಹುಡುಗರನ್ನು ಹಾಕೋದು ವಾಟ್ ಕೈಂಡ್ ಆಫ್ ರಿಸ್ಕ್ ಅಂತ. ನಮ್ಮ ಹತ್ರ ಟೀಮ್ ಇದೆ, ಇನ್ವೆಸ್ಟಿಗೇಟಿವ್ ಟೀಮ್ ಇದೆ, ಪಕ್ಕಾ ನಿಯತ್ತಿನ ಹುಡುಗರಿದ್ದಾರೆ, ಏನು ಬೇಕಾದರೂ ಜೀವನ ಕೊಡಲಿಕ್ಕೂ ರೆಡಿಯಾದಂಥ ಹುಡುಗರಿದ್ದಾರೆ ಕೆಲಸಕ್ಕಾಗಿ.
ಬಟ್ ಅವರನ್ನು ಇಲ್ಲಿ ಬಳಸಿಕೊಳ್ಳುವುದು ಇವನೊಟ್ಟಿಗೆ ಎಷ್ಟು ಸೂಕ್ತ ಅಂತ. ಬಿಕಾಸ್ ವಿ ನೋ ವಾಟ್ ಕೈಂಡ್ ಆಫ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಈಸ್ ಎ ಹೋಲ್ಡಿಂಗ್, ಯಾವ ರೀತಿಯ ಪವರ್ಫುಲ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅವನ ಹತ್ರ ಇದೆ, ಅವನು ಏನು ಮಾಡಲು ಹೇಸಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಮೋರ್ ದೆನ್ ಎ ಸ್ಟೋರಿ, ಇನ್ವೆಸ್ಟಿಗೇಷನ್ ಜರ್ನಲಿಸಮ್, ಹುಡುಗರ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಹೆಡ್ ಆಫ್ ದ ಫ್ಯಾಮಿಲಿ, ಪವರ್ ಫ್ಯಾಮಿಲಿ ನನ್ನ ಮೇಲೆ ಇದೆ. ತೊ ಯಾವುದೋ ಒಂದು ಸಾಧನೆಯನ್ನು, ಸಾಹಸವನ್ನು ಮಾಡಬೇಕಂತ ಹೇಳ್ಬಿಟ್ಟು ನಮ್ಮವರನ್ನು ತಗೊಂಡೋಗಿ ಯೋಧರನ್ನು ಎದುರಿಗಿಟ್ಟು ಕರ್ನಲ್ ಮೇಜರ್ ಹಿಂದೆ ನಿಂತ್ಕೊಂಡೋಗಿ ಆಗಬಾರ್ದು. ತೊ ಫಸ್ಟು ಎದೆ ಅವ್ರು ಕೊಡಲಿ, ಮತ್ತೆ ಬದುಕಿದರೆ ನಾನು ಬದುಕ್ಬಿಡ್ತೀನಿ ಓಡೋಗು ಅಂತ ಹೇಳುವ ಸ್ಥಿತಿಯಲ್ಲಿ. ತೊ ಏನಾದರೂ ಆದರೆ ಇವನೊಟ್ಟಿಗೆ ನನಗಾಗಲಿ, ಫಸ್ಟು ಲೆಟ್ ಮೀ ಸಿ ಮುನಿರತ್ನನ್ನು ನಾನೇ ಫೇಸ್ ಮಾಡ್ತೀನಿ ಫ್ರಂಟಲ್ಲಿ ಹೋಗ್ಬಿಟ್ಟು, ನನ್ನ ಟೀಮ್ ನನ್ನ ಹಿಂದೆ ಇರಲಿ ಅನ್ನುವ ಒಂದು ಪೋರ್ಟ್ಫೋಲಿಯೋನ ನಾವು ರೆಡಿ ಮಾಡ್ಕೋತೀವಿ, ಬ್ಲೂ ಪ್ರಿಂಟನ್ನು. ಸೊ ದೆನ್ ಐ ಕಾಲ್ ಹಿಮ್, ಸರ್ ನಮಸ್ತೆ, ಹೇಗಿದ್ರಿ, ಹೆಂಗಿದ್ರಿ ಸರ್, ಒಂದು ಸೀಕ್ರೆಟ್ ವಿಷಯ ಇದೆ. ಸೊ ಬಿಕಾಸ್ ಈಸ್ ಹ್ಯಾವಿಂಗ್ ಎ ಕಾನ್ಫಿಡೆನ್ಸ್ ಆನ್ ಮೀ, ನೀವು ನಮ್ಮ ಹುಡುಗನ ಹತ್ರ ಹಿಂಗೆ ಕೇಳಿದ್ರಂತೆ, ನನಗೆ ಬಂದು ಹೇಳ್ದ ಅವನು, ಬಟ್ ಇದೇ ಸರ್ ಅವನ ಹತ್ರ ಇಲ್ಲ, ಯಾರ್ದ ಹತ್ರ ಇದೆ. ತೊ ಮುನಿರತ್ನ ಹೇಳ್ತಾರೆ, ಏಯ್ ಶೆಟ್ರೆ, ನಾನು ಹೇಳಲಿಲ್ವಾ ಅವನ ಹತ್ರ ಇದೆ, ನನ್ನ ಸೋರ್ಸ್ ಹೆಂಗಿದೆ, ಅದು ಒಂದು ಕೆಲಸ ಮಾಡಿಕೊಡಿ, ಅವನದೂ ಋಣ ಸಾಯುವರೆಗೆ, ಇವರೆಲ್ಲ ಶತಾಯುಷಗಳಲ್ವಾ, ನಿಮ್ಮದು ಋಣ, ಪವರ್ ಟಿ ವಿಯ ಋಣ ನನ್ನ ಮೇಲೆ ಇರುತ್ತೆ. ಯಾರ್ದು ಬೇಕು ಸರ್ ನಿಮಗೆ? ಮೂರು ಜನರದ್ದು ರಾಜಕೀಯ ಎದುರಾಳಿಗಳು ಯಾರು? ಒಂದು ವೇಲು ನಾಯ್ಕರ್, ಅವರೊಟ್ಟಿಗೆ ಆಪ್ತರಾಗಿದ್ದಂಥವರು, ಇವರು ಬಿ ಜೆ ಪಿಗೆ ಹೋಗ್ತಾರೆ, ಅವರು ಕಾಂಗ್ರೆಸ್ಸಲ್ಲಿ ಇರ್ತಾರೆ, ಡಿವೈಡ್ ಆದಂಥವರು. ಇನ್ನೊಬ್ಬರು ಕಾರ್ಪೊರೇಟರು ಲಗ್ಗೇರಿ ನಾರಾಯಣಸ್ವಾಮಿ ಅವರು. ಆ ಎರಡು ಹೆಸರನ್ನು ಕೇಳುವಾಗ ನನಗೆ ಅಷ್ಟೊಂದು ದಿಗ್ಭ್ರಾಂತನೇ ನಾನಾಗಿಲ್ಲ. ಮತ್ತು ಪೊಲಿಟಿಕಲ್ಲಿ ಇದು ಸಾಧ್ಯ ಅನ್ನುವ ಮನಸ್ಥಿತಿಯಲ್ಲೂ ನಾನಿದ್ದೆ. ಅವರು ಮೂರನೇ ಕ್ವಶನ್ ಯಾವುದು ಕೇಳ್ತಾರೆ ಅವರು, ನಾರಾಯಣ್ ಲಗ್ಗೇರಿ ನಾರಾಯಣಸ್ವಾಮಿಯವರ ಶ್ರೀಮತಿಯವರ ವಿಡಿಯೋ ಮಾಡಿಕೊಡಿ, ಅವರನ್ನು ಹನಿ ಟ್ರ್ಯಾಪ್ಗೆ ಬೀಳಿಸಿ, ತಾಯಿ ಭಾರಿ ಪತಿವ್ರತೆ ಅಂತ ಓಡಾಡ್ತಾವಳೆ, ನನ್ನ ಮೇಲೇ ಕಂಪ್ಲೇಂಟ್ ಕೊಟ್ಟವಳೆ ಒಂದು ಸಲ, ಒಂದು ಸಲ ಇದೇ ಮುನಿರತ್ನ ಅದೇ ತಾಯಿಯನ್ನು ಸ್ಟೇಜಿಂದ ಕೆಳಗಡೆ ಹಾಕಿಸಿ, ಯಾರ್ಯಾರ ಹತ್ರ ಸೆರಗಿಗೆ ಕೈ ಹಾಕಿಸ್ತಾನೆ, ಟಿ ವಿಯಲ್ಲಿ ಬಂದಿರುತ್ತೆ ಅದು. ಅವರು ಮಂಜುಳಾ ನಾರಾಯಣಸ್ವಾಮಿಯವರು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಮಂಜುಳಾ ನಾರಾಯಣಸ್ವಾಮಿಯವರು, ಇನ್ನೊಂದು ಆಶಾ ಸುರೇಶ್, ಇನ್ನೊಂದು ಮಮತಾ ವಾಸುದೇವ್, ಮೂರು ಮಹಿಳೆಯರು ನಿಂತ್ಕೊಂಡು ಮುನಿರತ್ನನ ಮೇಲೆ ನಿಂತ್ಕೊಂಡ್ಬಿಡ್ತಾರೆ, ನಾವು ನಿನ್ನೊಟ್ಟಿಗೆ ಹೋರಾಡ್ತೀವಿ ಅಂತ ಮೂರು ಮಹಿಳೆಯರು. ಈ ಮೂರು ಮಹಿಳೆಯರು ಇವತ್ತು ನೋಡಿ, ನೀವು ಎಲ್ಲೋ ಸ್ವರ ಎತ್ತದ ಹಂಗೆ ಮುನಿರತ್ನ ಯಾವ ರೀತಿಯಾಗಿ ಮಾಡ್ದ ಅಂತ ಇನ್ವೆಸ್ಟಿಗೇಷನನ್ನು ನಾವು ಮಾಡ್ತಾ ಮಾಡ್ತಾ ಬಂದಾಗಲೇ ಈ ಏಡ್ಸ್ ಟ್ರ್ಯಾಪ್ಗೆ ನಾವು ಬಂದಿರೋದು. ವೈ ದಿಸ್ ಹನಿ ಟ್ರ್ಯಾಪ್ಸ್ ಆರ್ ಮೇಡ್, ಎಲ್ಲರನ್ನು ಬಾಯಿ ಮುಚ್ಚಿಸುವ ರೀತಿ ಹನಿ ಟ್ರ್ಯಾಪ್ಗಳು ಯಾವ ರೀತಿ ಆಯಿತು, ಮುನಿರತ್ನ ತನ್ನ ಎದುರಾಳಿಗಳನ್ನು ಯಾವ ರೀತಿಯಾಗಿ ಮಾಡಿಬಿಟ್ಟು ಹೊಸಕಿ ಹಾಕಿದ, ಕೆಲವರು ಸ್ವಲ್ಪ ಉಸಿರು ಇಟ್ಕೊಂಡ್ಬಿಟ್ಟು ಬದುಕ್ತಾ ಇರೋದಂದರೆ ಅದೇ ವೇಲು ನಾಯ್ಕರ್ ಮತ್ತು ನಾರಾಯಣ್ ಲಗ್ಗೇರಿ ನಾರಾಯಣಸ್ವಾಮಿ ಮತ್ತು ಅವರ ಮಿಸ್ಸಸ್, ಉಳಿದವರೆಲ್ಲ ಸೈಲೆಂಟ್, ಪಿನ್ ಡ್ರಾಪ್ ಸೈಲೆಂಟ್ ಆಗಿಬಿಟ್ಟಿದ್ರು, ಮುನಿಯೊಟ್ಟಿಗೆ ಕಾಂಪ್ರಮೈಸ್ ಆಡ್ಕೊಂಡ್ಬಿಟ್ಟಿದ್ರು. ಒಂದು ಟೈಮು ಏನು ಆ ಥರದ ಶತ್ರುಗಳಾಗಿದ್ದವರು ಇವತ್ತು ಅವನ ಹೆಸರು ಹೇಳಿದ್ರೆ ಹೆದರುವ ಸ್ಥಿತಿಗೆ ಬಂದುಬಿಟ್ಟಿದ್ರು. ಸೊ ವೆನ್ ವಿ ಸ್ಟಾರ್ಟೆಡ್ ಇನ್ವೆಸ್ಟಿಗೇಷನ್ ಆಗಲೇ ನಮಗೆ ಏಡ್ಸ್ ಟ್ರ್ಯಾಪ್ ಗೊತ್ತಾಗಿದ್ದು, ಇದು ಒಂದು ರೀತಿಯ ಭಯಾನಕ ಟ್ರ್ಯಾಪನ್ನು ಇದೆ, ಇದು ದಿಸ್ ಈಸ್ ನಾಟ್ ಓನ್ಲಿ ಹನಿ ಟ್ರ್ಯಾಪ್ ಅಂತ ಕೇಳಿದ್ದು ಯಾರ್ದು? ಇವನಿಗೂ ಹೆಂಡತಿ ಇದ್ದಾರೆ, ಇವನಿಗೂ ಎರಡು ಹೆಣ್ಣುಮಕ್ಕಳಿದ್ದಾರೆ, ಇವನಿಗೂ ಮೊಮ್ಮಕ್ಕಳು ಹೆಣ್ಣುಮಕ್ಕಳಿದ್ದಾರೆ ಅಂತವನು ಇನ್ನೊಬ್ಬರ ಮಡದಿಯ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ತಾನೆ. ಬಟ್ ಅಲ್ಲಿ ನಾನು ಅವನಿಗೆ ಸೀಕ್ರೆಟ್ ಬಿಟ್ಕೊಡಲ್ಲ. ಎಷ್ಟು ಸ್ವಾಮಿ, ಎಷ್ಟು ಕೊಡ್ತೀರಿ ಕೇಳ್ತಾರೆ. ನೀವು ಶೆಟ್ರೆ ಇವತ್ತಿಂದ ನೀವು ಮುನಿರತ್ನ, ನೀವೇ ಮುನಿರತ್ನ, ನಾನೇ ರಾಜರಾಜೇಶ್ವರಿ ನಗರದ ಎಮ್ ಎಲ್ ಎ. ಆ ಲೆಕ್ಕದಲ್ಲಿ ನನಗೆ ಪವರ್ ಆಫ್ ಅಟರ್ನಿ ಕೊಡ್ತಾರೆ ಅವರು, ಐ ಗೆಟ್ ಪವರ್ ಆಫ್ ಅಟರ್ನಿ. ನನ್ನ ಕ್ರಿಮಿನಲ್ ಆಕ್ಟಿವಿಟಿಗೆ ಶೆಟ್ರಿಗೆ ಪವರ್ ಆಫ್ ಅಟರ್ನಿ. ಇವತ್ತಿಂದ ನೀವೇ ಮುನಿರತ್ನ, ಯು ಕ್ಯಾನ್ ಡಿಸೈಡ್, ನೀವು ಏನು ಹೇಳ್ತೀರಿ ಅದು ನಾನು ಮಾಡ್ತೀನಿ.
ನಾನು ಹೇಳ್ತೀನಿ ಸರ್, ಒಂದು ಎಷ್ಟು ನೀವು ಹೇಳಿ ಸರ್ ಬಜೆಟ್ ನಿಮ್ಮದು, 3 ಲಕ್ಷ? ಏನು ಸರ್, ಮೊನ್ನೆನೇ ನಮ್ಮ ಹುಡುಗನಿಗೆ 50 ಲಕ್ಷ ಅಂತ ನೀವು ಹೇಳಿದಿರಿ, ಈಗ ನೀವು 10 ಲಕ್ಷ ಅಂದರೆ 30 ಲಕ್ಷ ಆಯಿತು, ಈಗ ನೀವು 3 ಹೇಳ್ತಾ ಇದ್ರಿ ಬೇರೆ, ಮೊನ್ನೆ 1 ಗೆ 50 ಕೊಡ್ತೀನಿ ಅಂತ ಹೇಳಿದ್ರಿ ಅವನ ಹತ್ರನೇ, ಈಗ ನನ್ನ ಹತ್ರ ಬಂದು 3 ಗೆ 30 ಲಕ್ಷ ಅಂತ ಹೇಳಿದ್ರೆ, ಶೆಟ್ರೆ ಈಗ ಅದರ ಅಗತ್ಯ ಕಡಿಮೆ ಇದೆ. ಆಗ ಏನಾದರೂ ಕಾರ್ಪೊರೇಟರ್ ಎಲೆಕ್ಷನ್ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಾನು, ಆಗ ಅದು ನನಗೆ ಯೂಸ್ ಆಗ್ತಾ ಇತ್ತು. ಸಿ ಡಿ ಮುಚ್ಕೊಂಡ್ಬಿಟ್ಟು ಎಲೆಕ್ಷನ್ಗೆ ನಿಲ್ಬೇಡ ಅಂತ ಹೇಳಿದ್ರೆ ಅವ್ನು ನಿಲ್ತಾ ಇರಲಿಲ್ಲ. ವೇಲು ನಾಯ್ಕ ಆಗಲಿ, ಈಗ ಅದರ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗಿದೆ, ಕಾರ್ಪೊರೇಟ್ ಎಲೆಕ್ಷನ್ ಇಲ್ಲ ಈಗ, ಸರ್ ವ್ಯಾಲ್ಯೂಸ್ ರೆಡ್ಯೂಸ್ಡ್, ಹೆಂಗೆ ಯೂಸ್ ಮಾಡೋದು ನಾನು? ದೆನ್ ಐ ಟೆಲ್ ಹಿಮ್, ಸರ್ ಏನು ಸರ್ ಇದು ಹೆಂಗೆ ಉಪಯೋಗಿಸ್ತೀರಿ ನೀವು? ಅವನು ಹೆದರ್ಕೊಂಬಿಟ್ಟವನೆ ನಮ್ಮ ಹುಡುಗ, ನೀವೇನಾದರೂ ಮೀಡಿಯಾ ಗಿಡಿಯಾ ರಮೇಶ್ ಜಾರಕಿಹೊಳಿದ್ದು ಬಂದಂಗೆ ಎಲ್ಲಿಯಾದರೂ ಬಂದುಬಿಟ್ರೆ ನಮ್ಮ ಹುಡುಗನ ಗತಿ ಏನು? ಅವನಿಗೆ ಗೊತ್ತಾಗಲ್ವಾ ಯಾರು ತಂದುಕೊಟ್ಟಿದ್ದು? ಸೆಟ್ರ ಡೋಂಟ್ ವರಿ, ಇದು ಖಾಲಿ ತೋರಿಸ್ಲಿಕ್ಕೆ, ಒಳಗಡೆ ಇಡಲಿಕ್ಕೆ, ತೋರಿಸ್ಲಿಕ್ಕೆ. ಈಗ ಕೆಲವು ಹಂಗೆ ನಡೆಯುವುದಲ್ಲ, ದೇಶದ ರಾಜ್ಯದ ರಾಜಕಾರಣ ನೋಡಿದರೆ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಪೆನ್ಡ್ರೈವ್ ಅನ್ನ ಪೆನ್ಡ್ರೈವ್ ಎಲ್ಲಿ ಹೇಳೋದು? ವಿಧಾನಸೌಧದ ಮೆಟ್ಲು ಮುಂದೆ ವಿಧಾನಸೌಧಕ್ಕಿರುವ ಮರ್ಯಾದೆನೂ ಆ ನಾಲಾಯಕ ಎಂ ಎಲ್ ಎ ಕಳೆದಿದ್ದ. ಇದು ತೋರಿಸಿದ್ದು ಕಿಸೆಯಲ್ಲಿ ಹೇಳೋದು, ನಿಮಗೂ ಡೌಟು ನಿಂದಿರ್ಬೋದಂತ, ನನಗೂ ಡೌಟು ನನಗಿರ್ಬೋದು ಅಂತ. ಇಡೀ 136 ಪ್ಲಸ್ ಎಲ್ಲರದು ಎಲ್ಲರಿಗೂ ಡೌಟು, ನಂದಿರ್ಬೋದು ಅಣ್ಣಂದು ನನ್ನ ಹತ್ರ ನಂದಿರ್ಬೋದು ಅಂತ. ಇಸ್ ಇಟ್ ನಾಟ್ ಟ್ರೂ?